ಹಾಗಾಗಿ ಇದು ಯಾಕೋ ಪರಿವರ್ತನೆ ಆಗಲ್ವೇನೋ ಅನ್ನೋ ಒಂದು ವಿಚಾರ ನಮ್ಮೆಲ್ಲ ನಾಯಕರು, ನಮ್ಮ ಸೀನಿಯರ್ ಲೀಡರ್ಗಳು ವ್ಯಕ್ತಪಡಿಸಿದರು. ಹಾಗಾಗಿ ಆದರೆ ಹೋಗೋ ಮುಂದೆ ನಾನು ಅಣ್ಣನಿಗೆ ಹೇಳಿದ್ದೆ, ಅಣ್ಣ ನಿಮಗೆ ಗೌರವ ಅಭಿಮಾನ ಬೆಲೆ ಸಿಕ್ಕಿ ನೀವು ಟಿಕೆಟ್ ತೊಗೊಂಡು ಬನ್ನಿ ಅಣ್ಣ, ಅಂಥ ಸಂದರ್ಭದಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೀನಣ್ಣ ಅಂಥೇಳಿ ನಾನು ಅಣ್ಣಂಗೆ ಹೇಳಿದ್ದೆ. ನಾನು ಅದೇ ಪ್ರಕಾರವಾಗಿ ನಾನು ನಮ್ಮ ಗುರುಗಳ ಹಿರಿಯರ ಒಂದು ಮಾರ್ಗದರ್ಶನದ ಬೆಳೆದಿದ್ದಕ್ಕೆ ಅವ್ರಿಗೆ ನಾನು ಬೆಲೆ ಕೊಟ್ಟಿದ್ದೆ. ಈಗ ಅಣ್ಣನ ಒಂದು ಜೊತೆಯಾಗಿ ನಾನು ಕೆಲಸ ಮಾಡಿ ಅವರಿಗೆ ಅಭಿಮಾನಿಯಾಗಿ ಸಾಮಾನ್ಯ ಕಾರ್ಯಕರ್ತಳಾಗಿ ದುಡಿದಿದ್ದ ಅಭಿಮಾನದ ಮೇಲೆ ಅಣ್ಣಂಗೆ ನಾನು ಹೇಳಿದ್ರ ಪ್ರಕಾರ ನನ್ನ ಮಾತನ್ನು ನಾನು ಉಳಿಸ್ಕೊಂಡು ನಾನು ಕೇಶವಣ್ಣನ ಜೊತೆ ವಾಪಸ್ ಬಂದು ನನ್ನ ಮತ್ತೆ ಮರಳಿ ನನ್ನ ಮಾತೃಪಕ್ಷಕ್ಕೆ ಬಂದು ನಾನು ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೀನಿ. ಆದರೆ ಬಿ ಜೆ ಪಿಗೆ ಹೋಗಿದ್ದೆ ಅಂದರೆ ನಾನು ಬಿ ಜೆ ಪಿಗೆ ಹೋದರೆ ಯಾವ ಮೀಟಿಂಗ್ ನಾನು ಯಾವ ಅಟೆಂಡ್ ಮಾಡಿಲ್ಲ, ಯಾವ ಬೂತ್ ಮಟ್ಟದ ಕಾರ್ಯಕ್ರಮಗಳಿಗೆ ನಾನು ಹೋಗೇ ಇಲ್ಲ. ಈಗ ಹೋಗಿದ್ದೆ ನಮ್ಮ ನಾಯಕರುಗಳ ಜೊತೆ, ನಮ್ಮ ಗುರುಗಳ ಜೊತೆ ಅನ್ನೋದು ಬಿಟ್ಟರೆ ನಾನು ಬೇರೆ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ನಾನು ತೊಡಗಿಸ್ಕೊಂಡೇ ಇಲ್ಲ. ಹಾಗಾಗಿ ನನಗೇನು ಅಂಥ ಭಾವ ಕಾಣಿಸ್ಲಿಲ್ಲ, ಹೋಗಿದ್ದಾರೆ ಅನ್ನೋದು ಬಿಟ್ಟರೆ ನಾವು ಯಾವುದೇ ಆ ಪಕ್ಷದ ಕೆಲಸದಲ್ಲಿ ನಾನು ತೊಡಸ್ಕೊಳ್ಳದೆ ಇರೋದರಿಂದ ನಾನು ಮನಸ್ಸಾಯಿಂದ ನಾನು ಕಾಂಗ್ರೆಸ್ ಪಕ್ಷದವಳೇ, ಮಾತೃಪಕ್ಷಕ್ಕೆ ನಾನು ಮರಳಿ ವಾಪಸ್ ಬಂದ್ಬಿಟ್ಟೆ. ನಾನು ನಮ್ಮ ಕೇಶವಣ್ಣನ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡು ನಾನು ಬಂದ್ಬಿಟ್ಟೆ. ಓಕೆ ಮೇಡಮ್, ಈಗ ಬಿಬಿ ಇದು ಲೋಕಸಭೆ ಚುನಾವಣೆ ಬರ್ತಾ ಇದೆ, ಬಿಬಿಎಂಪಿ ಚುನಾವಣೆಗಳು ಬರ್ತಾ ಇದೆ, ತಾವು ಯಾವ ರೀತಿ ಸಂಘಟನೆ ಮಾಡ್ಕೊಳ್ತಿದ್ದೀರಿ, ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರಿ ಜವಾಬ್ದಾರಿಯ ಜೊತೆಗೆ ಎಂ ಪಿ ಚುನಾವಣೆಯಲ್ಲಿ ತಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪುವಂತಹ ವ್ಯವಸ್ಥೆ ಆಗಬೇಕು, ಜೊತೆಗೆ ಅವು ಮತಗಳಾಗಿ ಪರಿವರ್ತನೆ ಆಗಬೇಕು, ಸರ್ಕಾರದ ಉದ್ದೇಶ ಇವೆ ಅಲ್ವಾ, ಈ ರೀತಿಯಲ್ಲಿ ಯಾವ ರೀತಿ ಕೆಲಸಗಳನ್ನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ? ಈಗ ನನಗೆ ನಮ್ಮ ಸರ್ಕಾರ ನೀಡಿರುವಂತಹ, ನಮ್ಮ ನಾಯಕರು ನೀಡಿರುವಂತಹ ಈ ಜವಾಬ್ದಾರಿ, 5 ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಏನು ಅಧ್ಯಕ್ಷರು ಮಾಡಿದ್ದಾರೆ ಇಡೀ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ, ಈ ಜವಾಬ್ದಾರಿಯನ್ನು ಬಳಸಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮ ಯಲಹಂಕ ಕ್ಷೇತ್ರದ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರೆಲ್ಲರನ್ನೂ ನಾನು ಕೂಡಿಸ್ಕೊಂಡು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಜನಕ್ಕೆ ಹೇಗೆ ಮುಟ್ತಾ ಇದೆ, ಅಕಸ್ಮಾತ್ ಮುಟ್ಟಿಲ್ಲ ಅಂದರೆ ಆ ಮುಟ್ಟದೇ ಇರಲಿಕ್ಕೆ ಏನು ಟೆಕ್ನಿಕಲ್ ರೀಸನ್ಸ್ ಇದೆ, ಇದನ್ನೆಲ್ಲ ನಾನು ಫೈಂಡ್ ಔಟ್ ಮಾಡಿ ನಮ್ಮ ಸರ್ಕಾರದ ಏನು ಅಧಿಕಾರಿಗಳಿರ್ತಾರೆ ಅವರೊಟ್ಟಿಗೆ ಹೋಗಿ ನಾನು ಕೂತು ಚರ್ಚೆ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಿ ಶ್ರೀ ಸಾಮಾನ್ಯನಿಗೆ ಸರ್ಕಾರ ಕೊಟ್ಟಿರುವಂತಹ 5 ಏನು ಗ್ಯಾರಂಟಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆ ಅನ್ನೋವಂತಹ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅದರ ಜೊತೆಗೂ ಕೂಡ ಈಗ ನೋಡಿ, ನಾನೊಬ್ಳು ಹೆಣ್ಮಗಳು ಆಗಿ ನಾನು ಹೇಳೋದು, ಸರ್ಕಾರ ನೋಡಿ ನನಗೆ ಶಕ್ತಿ ಭಾಗ್ಯ ಕೊಟ್ಟಿದೆ, ಶಕ್ತಿ ಭಾಗ್ಯದಲ್ಲಿ ನನಗೆ 2000 ರೂಪಾಯಿ ನನಗೆ ದುಡ್ಡು ಬರುತ್ತೆ. ರೇಷನ್ 10 ಕೆಜಿ ಘೋಷಣೆ ಮಾಡಿದ್ರು, ಈಗ 5 ಕೆಜಿ ಕೊಡ್ತಾರೆ ಅಂದರೆ ಇನ್ನು 5 ಕೆಜಿ ದುಡ್ಡು ನನ್ನ ಅಕೌಂಟಿಗೆ ಬರ್ತಾ ಇದೆ. ಒಬ್ಬ ಎಷ್ಟು ಅವ್ರು 5 ಕೆಜಿ ಕೊಡಬೇಕಾಗಿತ್ತು, ಪ್ರತಿ ಸದಸ್ಯನ ಅಕೌಂಟಿಗೂ ದುಡ್ಡು ಬರ್ತಾ ಇದೆ. ಮತ್ತು 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ನಾನಾದರೂ ನಾನೇ ಉದಾಹರಣೆ ಇದ್ದೀನಿ, ನನ್ನ ಮನೆಯಲ್ಲಿ 200 ಯೂನಿಟ್ಗಿಂತ ಕಡಿಮೆ ಕರೆಂಟ್ ಓಡುತ್ತೆ, ಈಗ 2000 ರೂಪಾಯಿ ಬಿಲ್ ಬರ್ತಾ ಇತ್ತು, ಈಗ ಮನ್ನಾ ಆಗಿದೆ. ನಾನು ಅದೇ ನೋಡಿ, ಸರ್ಕಾರ ಬಂದಾಗಿನಿಂದ ಯೋಜನೆ ಮೇಲೆ ನನ್ನ ಮನೆಯಲ್ಲಿ ಎಷ್ಟು ದುಡ್ಡು ಉಳಿತು ಇವಾಗ. ಹಾಗಾಗಿ ಬಸ್ಸು, ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು, ಬಿ ಟಿ ಎಸ್ ಬಸ್ಸು, ಹೆಣ್ಣು ಮಕ್ಕಳಿಗೆ ಎಷ್ಟು ಫ್ರೀ, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಬಲವನ್ನು ತುಂಬುವ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಣ್ಣ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಕೊಟ್ಟಿರುವಂತಹ ಯೋಜನೆಗಳಿಂದ ಇವತ್ತು ಹೆಣ್ಮಕ್ಳು ನಿಜವಾಗ್ಲೂ ಒಂದು ಶಕ್ತಿ ಬಂದಿದೆ ಅವರಿಗೆ. ಮತ್ತು 5 ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರವನ್ನು ಆಡಳಿತ ಪಕ್ಷವನ್ನಾಗಿ ಮಾಡಿದ್ದಾರೆ ನಮ್ಮ ಜನ, ಶ್ರೀ ಸಾಮಾನ್ಯರು. ಹಾಗಾಗಿ ಈ ಒಂದು ವಿಚಾರಧಾರೆಯನ್ನೇ ಇಟ್ಕೊಂಡು ನಾವು ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ, ಮತ್ತು ಈಗ ನಾವೇನು ಸರ್ಕಾರ ಬಂದ ಮೇಲೆ ನಾವೇನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಮತ್ತು 5 ಗ್ಯಾರಂಟಿ ಸ್ಕೀಮಿಂದ ಎಷ್ಟು ಜನಕ್ಕೆ ಲಾಭ ಆಗಿದೆ, ಮತ್ತು ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಲೋಕಸಭಾ ಚುನಾವಣೆಗೆ ನಾವು ಹೋಗಿ ಜನಗಳಿಗೆ ಮನಮುಟ್ಟೋ ಹಾಗೆ ನಾವು ಈ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮೇಡಮ್, ಲೋಕಸಭೆ ಚುನಾವಣೆ ಅಂದ ತಕ್ಷಣ ಇಲ್ಲ, ಸಾಕಷ್ಟು ಗುಂಪುಗಾರಿಕೆಗಳಿದ್ದಾವೆ ಈಗಲೂ ಕೂಡ, ಇದು ಯಾವಾಗ ಶಮನ ಆಗಬಹುದು ಅಂತ? ಇದಕ್ಕೆಲ್ಲ ಗುಂಪುಗಾರಿಕೆ ಅಂದರೆ ಅದೆಲ್ಲ ಎಲ್ಲ ಕಡೆ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಇದಕ್ಕೆಲ್ಲ ಒಂದು ನಮ್ಮ ಚುನಾವಣೆಯ ಒಂದು ಏನು ಪಟ್ಟಿ ಬಿಡುಗಡೆ ಆಗುತ್ತೆ, ಆದಮೇಲೆ ಏನಾಗುತ್ತೆ ಅಂತ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡಿ ಹೇಳ್ತಾರೆ, ಶಮನ ಮಾಡ್ತಾರೆ. ಏನೇ ಇದ್ದರೂ ಅದೆಲ್ಲ
ಬಹಿರಂಗವಾಗಿ ನಮ್ಮ ಪಕ್ಷದವರು ಎಲ್ಲೂ ಆ ಥರ ಎಲ್ಲ ಗುಂಪುಗಾರಿಕೆಯನ್ನ ಯಾರೂ ಮಾಡಿಲ್ಲ. ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರತ್ತೆ. ಅದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ. ಇದೆಲ್ಲ ವಿಚಾರಗಳು ನಮ್ಮ ಹೈಕಮಾಂಡ್ಗೆ, ನಮ್ಮ ನಾಯಕರುಗಳಿಗೆಲ್ಲ ಗೊತ್ತಿದೆ. ಈ ಒಂದು ವಿಚಾರವನ್ನು ಶಮನಗೊಳಿಸಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರವನ್ನು ಸದೃಢ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲು ಎಲ್ಲರೂ ಶ್ರಮಿಸ್ತೀವಿ. ಅವರು ಕೂಡ ನಮ್ಮೊಟ್ಟಿಗಿದ್ದು ಈ ಎಲ್ಲ ಏನು ಅಡೆತಡೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡಿ ನಾವು ಮುಂದಿನ ಗೆಲುವಿನತ್ತ ದಾಪುಗಾಲನ್ನ ಇಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.